ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಡೇ 4 ವಿಬಿಎಸ್ ಕ್ಲಾಸ್ಗೆ ಹೋಗೋಣ. ಹೆಂಗೆ ಕ್ಲಾಸಸ್ ಎಲ್ಲ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆಯಾ? ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೀರಾ, ಅಕ್ಕ ಕ್ಲಾಸ್ ಮಾಡ್ತಾರೆ ವಿಬಿಎಸ್ ಕ್ಲಾಸ್ 10 o'clock. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲ ಕರೆಕ್ಟಾಗಿ ನೋಡ್ತಾ ಇದ್ದೀರಾ ಟೈಮ್ಗೆ? ಓಕೆ, ಇವತ್ತು ನಾವು ಡೇ 4 ಕ್ಲಾಸ್ಗೆ ಹೋಗೋಣ. ಹಲೋ ಮಕ್ಕಳ, ಇವತ್ತು ನಾವು ಡೇ 4 ಸ್ಟೋರಿ ನೋಡೋಣ. ಕ್ಯಾಪರ್ನಮ್ ಅಂತ ಒಂದು ಊರಿತ್ತು. ಆ ಊರಲ್ಲಿ 4 ಮೆಂಬರ್ಸ್ ತುಂಬ ಕ್ಲೋಸ್ ಆಗಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ನಿಮಗೆಲ್ಲ ಫ್ರೆಂಡ್ಸ್ ಇದ್ದಾರಲ್ಲ, ನನಗೆ ಕೂಡ ಫ್ರೆಂಡ್ಸ್ ಇದ್ದಾರೆ. ಮತ್ತು ನಮ್ಮ ಫೀಲಿಂಗ್ಸ್ ಶೇರ್ ಮಾಡೋಕ್ಕೆ, ಮತ್ತು ಮಮ್ಮಿ ಡ್ಯಾಡಿ ಏನಾದರೂ ಹೇಳಿದರೆ, ಟೀಚರ್ಸ್ ಬೈದರೆ, ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಮನೆಗೆ ಯಾವಾಗಪ್ಪ ಫ್ರೆಂಡ್ನ ಮೀಟ್ ಮಾಡ್ತೀವಿ. ಆಮೇಲೆ ಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಮತ್ತು ನೀವು ಆಟ ಆಡೋಕ್ಕೆ ಹೋದಾಗ ಅಲ್ಲಿ ಕೂಡ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ. ಸೊ ಈ ಕ್ಯಾಪರ್ನಮ್ ಎನ್ನುವ ಊರಲ್ಲಿ 4 ಬೆಸ್ಟ್ ಫ್ರೆಂಡ್ಸ್ ಇದ್ದರು. ಅವರು ತುಂಬ ಕ್ಲೋಸ್ ಆಗಿದ್ದರು, ಜಗಳ ಆಡಲ್ಲ, ಮತ್ತು ಸುಳ್ಳು ಹೇಳಲ್ಲ, ತುಂಬ ಕ್ಲೋಸ್ ಆಗಿದ್ದರು. ಆ ಫ್ರೆಂಡ್ಸ್ ಬಗ್ಗೆ, ಮತ್ತು ಒಂದು ಮನುಷ್ಯನ ಬಗ್ಗೆ ನಾವು ನೋಡೋಣ. ಒಂದಿನ ಏನಂತೂ ಕ್ಯಾಪರ್ನಮ್ಮಗೆ ಊರಿಗೆ ಏಸಪ್ಪ ಬಂದರು. ಏಸಪ್ಪ ಯಾರು, ಮಿರಾಕಲ್ ಮಾಡೋರಲ್ಲ, ಅದ್ಭುತ ಮಾಡೋರು. ನಿಮಗೆಲ್ಲ ಏಸಪ್ಪ ಇಷ್ಟ ಅಲ್ಲ, ನನಗಿಷ್ಟ. ಮತ್ತು ಏಸಪ್ಪ ಅದ್ಭುತ ಮಾಡೋರಲ್ಲ. ಓಕೆ, ಅಲ್ಲಿ ಏಸಪ್ಪ ಬಂದಿದ್ರು ಮಕ್ಕಳ. ಏಸಪ್ಪ ಬಂದಾಗ ಎಲ್ಲರೂ ಓಡ್ ಬಂದ್ಬಿಟ್ರು. ಅಲ್ಲಿರೋರೆಲ್ಲ ಬನ್ನಿ ಏಸಪ್ಪ ಬಂದವರಂತ ಕೂಗಿ ಕೂಗಿ ಹೇಳ್ತಿದ್ರು. ಆವಾಗ ಅಲ್ಲಿರೋರೆಲ್ಲ ಜನರೆಲ್ಲ ಗುಂಪಾಗಿ ಓಡಿ ಬರ್ತಾರೆ. ಏಸಪ್ಪ ಬಂದವರ, ನಾನು ನೋಡಬೇಕಲ್ಲ, ಅದ್ಭುತ ಮಾಡಿದ ದೇವನ ನಾನು ನೋಡಬೇಕು ಅಂತ ಎಲ್ಲರೂ ಓಡಿ ಬರ್ತಾರೆ. ಆಗ ಅಲ್ಲಿ ಒಂದು ಮನೇಲಿ ಒಬ್ರು ಇರ್ತಾರೆ, ಅವ್ರಿಗೆ ತುಂಬ ವರ್ಷದಿಂದ ಕಾಯಿಲೆ. ಅವರಿಂದ ಎದ್ದೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ನಮ್ಮ ಥರ ಓಡಾಡೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ, ಈ ಥರ ಎಲ್ಲ ಇದ್ದರು. ಅವ್ರು ಯಾವಾಗೂ ಬೆಡ್ಡಲ್ಲೇ ಇರ್ತಾರೆ. ನೀವೆಲ್ಲ ಬೆಡ್ಡಲ್ಲಿ ಒಂದು ದಿವಸ ಫುಲ್ ಪೂರ್ತಿ ಮಲ್ಕೊಂಡಿದ್ರೆ ನಿಮಗೊಂಥರ ಬೇಜಾರಾಗುತ್ತಲ್ಲ. ನಿಮ್ಮ ಮಮ್ಮಿ ಡ್ಯಾಡಿಗೂ ಅಯ್ಯೋ ನನ್ನ ಮಗು ಫೀವರ್ ಬಂದುಬಿಟ್ಟಿದ್ದೆ, ಅವನು ಹಿಂಗೆ ಹಿಂಗೆ ಡಲ್ಲಾಗಿದ್ದಾನಂತ ನಿಮಗೆಲ್ಲ, ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಎಷ್ಟು ಬೇಜಾರಾಗುತ್ತಲ್ಲ. ಆ ರೀತಿಯೇ ಅಲ್ಲಿರೋರ್ಗೆಲ್ಲ ಅವನು ನೋಡಿ ಬೇಜಾರು. ಮತ್ತು ಅವನಿಗೆ ಎಷ್ಟು ಫೀಲ್ ಆಗುತ್ತಲ್ಲ, ಆ ಬೆಡ್ ಮೇಲೆ ನಾನು ಇಷ್ಟು ವರ್ಷದಿಂದ ನನ್ನ ಯಾರೂ ಎಬ್ಬರಿಸ್ತಾ ಇಲ್ವಲ್ಲ, ನನ್ನಿಂದ ಎದ್ದೊಳಕ್ಕಾಗ್ತಿಲ್ಲ ಅಂತ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ. ಆಗ ಅವ್ರ ಕಿವಿಗೆ ಕೇಳಿಸ್ತು ಆ ಬೆಡ್ಡಲ್ಲಿರೋರಿಗೆ, ಏಸಪ್ಪ ಬಂದಿದ್ದಾರಂತ. ಆಗ ಅವ್ರಿಗೆ ನಂಬಿಕೆ ಬಂತು, ನಾನು ಏಸಪ್ಪನ ಹೆಂಗಾದರೂ ನೋಡಬೇಕು, ಏಸಪ್ಪನನ್ನು ಮುಟ್ಟಿದ್ರೆ ನಾನು ಸರಿ ಆಗ್ತೀನಿ, ವಾಸಿ ಆಗ್ತೀನಿ ಅಂತ ಒಂದು ನಂಬಿಕೆ ಇತ್ತು ಅವ್ರಿಗೆ. ಆಮೇಲೆ ಏನು ಮಾಡಿದ್ರು, ಇವಾಗ ಇವ್ರನ್ನ ಹೆಂಗೆ ಏಸಪ್ಪ ಹತ್ರ ಕರ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡಿದಾಗ, ಆ ಊರಲ್ಲಿ 4 ಬೆಸ್ಟ್ ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲ ಪ್ಲ್ಯಾನ್ ಮಾಡಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಅವ್ರೇನು ಮಾಡಿದ್ರು, ಸರಿ ನಾವು 4 ಜನ ಸೇರಿ ಇವ್ರನ್ನ ಬೆಡ್ ಜೊತೆನೇ ಏಸಪ್ಪಗೆ ಹಂಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಆಗ ಏಸಪ್ಪ ಹತ್ರ ಕರ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಫುಲ್ಲು ಜನ. ಏಸಪ್ಪ ಇವಾಗ ಒಂದು ಫಿಲ್ಮ್ ಆ್ಯಕ್ಟ್ರ್ ಬಂದರೆ ನೀವೆಲ್ಲ ಏನು ಮಾಡ್ತೀರಾ, ಓಡೋಗಿ ಗುಂಪು ಕಟ್ಕೊತೀರಾ, ಮತ್ತು ನಮಗೆ ನುಗ್ಗಕ್ಕೆ ಜಾಗ ಇರುತ್ತಾ? ಇಲ್ಲ, ಆ ಥರ ಏಸಪ್ಪ ಅಲ್ಲಿದ್ದಾಗ ಫುಲ್ಲು ಜನರು ಗುಂಪು ಕಟ್ಕೊಂಡ್ಬಿಟ್ಟಿದ್ರು. ಒಬ್ಬೊಬ್ಬರೇ ಬಂದು ಏಸಪ್ಪ ಹತ್ರ ಮಾತಾಡೋದು, ಏಸಪ್ಪ ಪಕ್ಕ ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ರು. ಆಗ ಈ 4 ಬೆಸ್ಟ್ ಫ್ರೆಂಡ್ಸ್ ಆ ಬೆಡ್ಡಲ್ಲಿರೋ ಕಾಯಿಲೆ ಬಂದಿರೋನ ಎತ್ಕೊಂಡು ಹೋಗಾಗ ಹೋಗೋಕ್ಕೆ ಜಾಗನೇ ಇಲ್ಲ. ಆಗ ಪ್ಲ್ಯಾನ್ ಮಾಡಿದ್ರು ಏನಪ್ಪ ಮಾಡೋದು ಅಂತ. ಆಮೇಲೆ ಆ ಕಾಲದಲ್ಲೆಲ್ಲ ಮನೆ ಹೆಂಗಿರುತ್ತೆ, ಆ ಫೋರ್ ಫ್ರೆಂಡ್ಸ್ ಏನು ಮಾಡಿದ್ರು, ಸರಿ ನಾವೊಂದು ಪ್ಲ್ಯಾನ್ ಮಾಡೋಣ, ಇವನ್ನ ಹಿಂಗೆ ಬೆಡ್ಡನ್ನ ಎತ್ಕೊಂಡು ಹೋಗಿ ಮೇಲೆ ಸೀಲಿಂಗ್ ಹೊಡೆಯೋಣ, ಮೇಲೆ ಗುಡಿಸೆ ಮನೆ, ಆ ಕಾಲದಲ್ಲಿ ಗುಡಿಸೆ ಮನೆ ಇತ್ತಲ್ಲ, ಆ ಗುಡಿಸೆ ಮನೇನ ಮೇಲೆ ಇರೋ ಇದನ್ನ ಸೀಲಿಂಗ್ನ ಹೊಡೆದ್ಬಿಟ್ಟು ಅಲ್ಲಿಂದ ಕೆಳಗಡೆ ಏಸಪ್ಪ ಹತ್ರ ತರ್ತಾರೆ. ಆಗ ಏಸಪ್ಪ ಆ ಮನುಷ್ಯನ ನೋಡಿಬಿಟ್ಟು, ನಿನಗೇನಾಯಿತು ಮಗನೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ತುಂಬ ವರ್ಷ ಬೆಡ್ಡಲ್ಲೇ ಇದ್ದೀನಿ, ನನ್ನಿಂದ ಎದ್ದೊಳಕ್ಕಾಗ್ತಿಲ್ಲ, ನನಗೆ ಯಾರೂ ಸಹಾಯ ಮಾಡಿಲ್ಲ, ನೀವು ಸಹಾಯ ಮಾಡ್ತೀರಾ ಅಂತ ನಂಬ್ತೀನಿ ಅಂತ ಹೇಳಿದಾಗ ಏಸಪ್ಪ ಹೇಳಿದ್ರು, ನಿನ್ನ ಪಾಪ ಶ್ರಮಿಸ್ತೀನಿ ನಾನು, ನೀನು ಬೆಡ್ ಬಿಟ್ಟು ಎದ್ದೋಳು ಮಗನೆ ಅಂತ ಹೇಳಿದಾಗ ಸಡನ್ನಾಗಿ ಎದ್ದೋಗ್ಬಿಟ್ರು ಮಕ್ಕಳ. ನೀವೆಲ್ಲ ಇದ್ದರೆ ಏನಾಗ್ತಿದ್ರಿ, ಹಾಂ ಹೆಂಗೆ ಎದ್ದೋಳಿದ್ರು, ಮ್ಯಾಜಿಕ್ ಮಾಡಿದ್ರು ಅಂತ ಅಂದ್ಕೊಂಡಿರ್ತೀರಾ? ಅಲ್ಲ, ಏಸಪ್ಪ ಮ್ಯಾಜಿಕ್ ಮಾಡಿಲ್ಲ, ಯಾಕಂದರೆ ದೇವರು ಅದ್ಭುತ ಮಾಡೋ ದೇವರಲ್ಲ, ಆ ಬೆಡ್ಡಲ್ಲಿರೋರು ನಂಬಿದ್ರಲ್ಲ ಏಸಪ್ಪ ಮಾಡ್ತಾರೆ ಅಂತ. ಅದೇ ರೀತಿಯೇ ಆಯಿತು ಮಕ್ಕಳ. ಆಮೇಲೆ ಆ ಬೆಡ್ಡಲ್ಲಿರೋ ಮನುಷ್ಯನಿಗೆ ಏಸಪ್ಪ ಏನು ಹೇಳಿದ್ರು, ನಿನ್ನ ಬೆಡ್ಡು ಎಲ್ಲ ಎತ್ಕೊಂಡು ನಿನ್ನ ಮನೆಗೆ ಸಂತೋಷವಾಗಿ ಹೋಗು ಅಂತ ಹೇಳಿದಾಗ ಅಲ್ಲಿರೋ ಜನರಿಗೆಲ್ಲ ಒಂದೇ ಶಾಕು, ಹೆಂಗಪ್ಪ ಆಯಿತು ಇದು ಅಂತ. ಎಲ್ಲರಿಗೂ ಖುಷಿಯಾಯಿತು, ಅವನಿಗೆ ಕೂಡ ತುಂಬ ಖುಷಿಯಾಯಿತು. ಅವನ ಬೆಡ್ಡಲ್ಲಿರುವಾಗ ಅಲ್ಲಿರೋರೆಲ್ಲ ತುಂಬ ಗೇಲಿ ಮಾಡ್ತಾರೆ, ನೋಡ್ದ ನಿನ್ನ ಪಾಪ ಮಾಡಿದೆ, ಅದಕ್ಕೆ ದೇವ್ರು ನಿನ್ನ ತಪ್ಪು ಕೊಟ್ಟಿದ್ದಾರೆ, ನೀನು ತಪ್ಪು ಮಾಡಿದೆ, ಅದಕ್ಕೆ ದೇವ್ರು ನಿನ್ನ ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ ನಿನಗೆ ಬೇಕು ಅಂತ ಊರ ಜನರೆಲ್ಲ ಅವನ ಬೈತಿದ್ರು. ಅವನಿಗೆ ತುಂಬ ಬೇಜಾರಾಯಿತು. ಆದರೆ ಇವಾಗ ಏಸಪ್ಪ ಅವನಿಗೆ ಅದ್ಭುತ ಮಾಡಿ ಅವನೇನಾದ, ಖುಷಿಯಾಗಿ ಮನೆ ಹೋದ. ಸೊ ಮಕ್ಕಳ, ಇದರಿಂದ ಏನು ಅರ್ಥ ಆಯಿತು? ನಾವೇನೇ ಎಷ್ಟೇ ನಮಗೆ ಕಾಯಿಲೆ ಬಂದರೂ ಏನೇ ಆದರೂ ನಾವು ಏಸಪ್ಪನ ಕರೆದ್ರೆ ನಮಗೆ ಬಿಡುಗಡೆ ಸಿಗುತ್ತೆ. ನೀವು ನಂಬ್ತೀರಾ? ಸ್ಟೋರಿ ಎಲ್ಲರಿಗೂ ಅರ್ಥ ಆಯ್ತಾ?
ಪ್ರೈಸ್ ದ ಲಾರ್ಡ್ ವಿತ್ ದೇ ಫಾರ್ ಮೆಮೊರಿವರ್ಸ್ ಕೇಳೋಣ. ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಮತ್ತಾಯ 19:26. ತಿರ್ಗಾ ಹೇಳೋಣ, ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಮತ್ತಾಯ 19:26. ಓಕೆ, ಮೆಮೊರಿವರ್ಸ್ ಹೇಳ್ಕೊಟ್ರಲ್ಲ ಅದನ್ನ ನೀವು ಮರಿಬಾರ್ದು. ದಿನ ದಿನ ನೀವು ಹೇಳಿ ಜ್ಞಾಪಕ ಇಟ್ಕೊಳ್ಬೇಕು. ಇವಾಗ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟವಾದ ಆಕ್ಟಿವಿಟಿ ಮಾಡೋಣ, ಕ್ರಾಫ್ಟ್ ಮಾಡೋದು. ಮತ್ತು ನಿಮಗೆ ತುಂಬ ಇಷ್ಟ ಅಲ್ಲ ಕಲರ್ ಪೇಪರ್ಸಲ್ಲಿ ಅದು ಇದು ಮಾಡೋದು, ನಾವು ಇವಾಗ ಹೇಳ್ಕೊಡ್ತೀವಿ. ನಾವು ಇವಾಗ ಆಕ್ಟಿವಿಟಿ ನೋಡೋಣ. ಓಕೆ ಮಕ್ಕಳ, ಇವತ್ತು ನಾವು ಡೇ 4 ಕ್ರಾಫ್ಟ್ ಹೇಳ್ಕೊಡ್ತೀನಿ ಅಕ್ಕ, ನೀವು ನನ್ನ ಜೊತೆನೆ ಸೇರಿ ಮಾಡಿ. ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿದ್ದ ಥಿಂಗ್ಸ್ ಏನಂದರೆ ಗಮ್, ಸೀಸರ್, ಸ್ಕೇಲ್, ಪೆನ್ಸಿಲ್ ಮತ್ತು 3 A4 sheets. ಮಾಡೋಣ. ಫಸ್ಟ್ ನಾವು 2 sides ಏರ್ ಫೋರ್ ಶೀಟ್ನ ಫೋಲ್ಡ್ ಮಾಡ್ಕೊಡೋಣ. ಓಕೆ, ಇವಾಗ ನಾವು ಈ ಥರ ಇನ್ನೊಂದು ಏರ್ ಫೋರ್ ಶೀಟ್ ತಗೊಂಡು ಈ ಥರ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಆ ಶೀಟ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಶೀಟ್ ತಗೊಳ್ಳೋಣ. ಇದನ್ನು ಈ ಥರ ಫೋಲ್ಡ್ ಮಾಡಿ ಇದರಲ್ಲಿ ಹಾರ್ಟ್ ಶೇಪಲ್ಲಿ ಡ್ರಾ ಮಾಡಿ ಅದನ್ನು ನೀವು ಕಟ್ ಮಾಡಬೇಕು. ಇದೇ ಥರ ನಾವು 3 pieces ಕಟ್ ಮಾಡ್ಕೊಳ್ಳೋಣ. ಈ ಥರ 3 pieces ನಾವು ಕಟ್ ಮಾಡಿ ಸಪ್ರೇಟಾಗಿ ತಗೊಳ್ಳೋಣ. ಇವಾಗ ಈ 3 piecesನ ಈ ಥರ ಆ ಶೀಟ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಹಾರ್ಟ್ ಪೀಸಸ್ನ ಆ ಶೀಟ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ಥರ ನಾವು ಕಟ್ ಮಾಡಿದ 3 piece ಹಾರ್ಟ್ನ ಪೇಸ್ಟ್ ಮಾಡಿಬಿಡಿ ಆ ಶೀಟ್ ಮೇಲೆ. ಇವಾಗ ಈ ಥರ ಒಂದು ಏರ್ ಫೋರ್ ಶೀಟಲ್ಲಿ ಬಾಕ್ಸ್ ಶೇಪಲ್ಲಿ ಶೀಟ್ನ ಕಟ್ ಮಾಡಿ ಅದ್ರ ಮೇಲೆ ಫ್ಲವರ್ ಡ್ರಾ ಮಾಡಿ ಕಟ್ ಮಾಡಬೇಕು. ಇವಾಗ ಈ ಫ್ಲವರ್ನ ಕಟ್ ಮಾಡಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ಆ ಶೀಟ್ ಮೇಲೆ ಅಂಟಿಸ್ಬೇಕು. ನಿಮಗೆ ಬೇಕಂದರೆ ಕಲರ್ ಕಲರ್ ಶೀಟ್ಸಲ್ಲಿ ಮಾಡ್ಕೊಳ್ಳಿ. ಇವಾಗ ಈ ಗ್ರೀಟಿಂಗ್ ಕಾರ್ಡ್ ಒಳಗಡೆ ನಿಮ್ಗೇನು ಇಷ್ಟನೋ, ನಿಮ್ಮ ಮಮ್ಮಿಗೆ ಐ ಲವ್ ಯು ಮಮ್ಮಿ ಬರೆಯೋದು, ಇಲ್ಲ ಜೀಸಸ್ ಮೆಮೊರಿವರ್ಸ್, ನಿಮ್ಗೆ ಏನು ಬೇಕೋ ಕಲರ್ ಪೆನ್ನಲ್ಲಿ ನೀವು ಈ ಥರ ಬರೆದು ನಿಮ್ಮ ಮಮ್ಮಿಗೆ ಗ್ರೀಟಿಂಗ್ ಕಾರ್ಡ್ ಥರ ಕೊಡ್ಬೋದು. ಓಕೆ ಮಕ್ಕಳ, ಈ ಕ್ರಾಫ್ಟ್ ಇಷ್ಟ ಆಯ್ತಾ? ಹಲೋ ಮಕ್ಕಳ, ಡೇ 4 ಕ್ಲಾಸ್ ಹೆಂಗೋಯ್ತು? ಎಲ್ಲರಿಗೂ ಇಷ್ಟ ಆಯ್ತಾ? ಓಕೆ, ಇವಾಗ ನಾವು ಕಣ್ಮುಚ್ಚಿ ಈ 4 ದಿನಾನೂ ದೇವರು ನಮ್ಗೆ ಅದ್ಭುತವಾಗಿ ನಡೆಸ್ಕೊಟ್ರಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಓಕೆ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ಸ್ತೋತ್ರ ಯೇಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಡೇ 4 ನೀನು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ಯಾ, ಅದಕ್ಕೆ ನಿಮಗೆ ಕೋಟಿ ಸ್ತೋತ್ರ ರಾಜ. ಅಪ್ಪ, ಮಕ್ಕಳು ನಿಮ್ಮೊಳಗೆ ಬೆಳಿಬೇಕು ರಾಜ. ಅಪ್ಪ, ಸ್ತೋತ್ರ ತಗಪ್ಪನೇ, ಸ್ತೋತ್ರ ಯೇಸಪ್ಪ. ಒಂದೊಂದು ಮಕ್ಕಳನ್ನ ಮುಟ್ಟು ಆಶೀರ್ವದಿಸು ರಾಜ. ಆಮೇನ್.